ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಮಧ್ಯಾಹ್ನ 3 ಗಂಟೆ ಆಗೈತಿ ಈಗ ವ್ಲಾಗ್ನ ಶುರು ಮಾಡತ್ತೀನಿ ಸ್ವಲ್ಪ ಫ್ರೀ ಇದ್ದೆ ಯಾಕೆ ನಿಮ್ಮ ಜೊತೆ ಒಂದು ವ್ಲಾಗ್ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಜೊತೆಗೆ ಏನಂದರೆ ಬೆಳಗ್ಗೆಯಿಂದ ಕೆಲಸ ಇದ್ದೇ ಇತ್ತು ಅದು ಇದು ಅಂಥೇಳಿ ಈಗ ನಾವು ವ್ಲಾಗ್ ಮಾಡೋಕ್ಕೆ ಹೋದ್ರೆ 10 ನಿಮಿಷದ ಕೆಲಸ ಒಂದು 20 ನಿಮಿಷ ಹಿಡಿತೈತಿ ಅದನ್ನು ಟ್ರೈಪಾಡ್ ಇಡಬೇಕು ಕ್ಯಾಮ್ರಾ ಇಡಬೇಕು ಡಬಲ್ ಡಬಲ್ ಕೆಲಸ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಟ್ನಿ ಈಗ ಏನಂದರೆ ನಾನು ಸಂಕ್ರಾಂತಿಗೆ ಕಡಲೆಬೇಳೆದು ಮಾದಲಿ ಮಾಡಬೇಕು ಅಂತ ಅಂದ್ಕೊಂಡೇನಿ ಅದನ್ನು ಹುರಿಬೇಕು ಜೊತೆಗೆ ಏನಂದ್ರೆ ನಾನು ಹೆಚ್ಚಾಗಿ ಏನು ಮಾಡ್ತೇನೆ ಅಂದ್ರೆ ಧನಿಯಾ ಪುಡಿ ಮನೆಯಾಗ ಮಾಡಿರ್ತೇನೆ ಧನಿಯಾ ಪುಡಿ ನಾನು ಯಾವ ರೀತಿ ಮನೆಯಾಗ ಮಾಡ್ತೇನೆ ಅಂತ ಶೇರ್ ಮಾಡ್ಕೊತೇನೆ ಜೊತೆಗೆ ಏನಂದ್ರೆ ಹುಣಸೆ ಹಣ್ಣು ಆಲ್ರೆಡಿ ನೆನ್ನೆ ಬಿಸಿಲಿಗೆ ಇಟ್ಟಿದ್ದೀನಿ ನಾನು ಊರಿಂದ ತೊಗೊಂಡು ಬಂದು ಏನು ಮಾಡಿರ್ತೇನೆ ಅಂದ್ರೆ ಜಾಸ್ತಿನೇ ತರ್ತೇನೆ ಒಂದಿಷ್ಟು ಹುಣಸೆ ಹಣ್ಣು ತರ್ತೇನೆ ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಇಷ್ಟಿಷ್ಟು ಉಂಡೆ ಮಾಡಿಬಿಟ್ರೆ ವರ್ಷಗಟ್ಟಲೆ ಇಟ್ಟರೂ ಏನೂ ಹಾಳಾಗೋದಿಲ್ಲ ಹುಳಾನೂ ಆಗೋದಿಲ್ಲ ಹಂಗೆ ಮಾಡಿರ್ತೇನೆ ಸೊ ಈಗ ಒಂದು ಸ್ವಲ್ಪ ಮೊನ್ನೆ ಖಾಲಿಯಾಗಿತ್ತು ಊರಾಗಿಂದ ತಂದಿದ್ದು ಹಾಗಾಗಿ ನೆನ್ನೆ ಬಿಸಿಲಿಗಿಟ್ಟು ಎಲ್ಲ ಒಣಗಿಸೇನಿ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಉಂಡೆ ಮಾಡಿಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಅದ್ರ ಜೊತೆ ಏನಂದರೆ ನೋಡಿರಿ ನೆನ್ನೆ ಸೆಲ್ಫಿ ಸ್ಟಿಕ್ ಏನು ತೊಗೊಂಡಿದ್ದಲ್ಲ ಅದರೊಳಗೆ ಹೊಸ ವ್ಲಾಗ್ ಮಾಡತ್ತೇನೆ ಒಂಥರ ಖುಷಿ ಅನ್ಸಾದತ್ತಿ ಎಷ್ಟು ವಿಶಾಲವಾಗಿ ಬರ್ತೈತೆ ನೋಡ್ರಿ ಬ್ಯಾಕ್ಗ್ರೌಂಡ್ ಎಲ್ಲ ಚಲೋ ಅನ್ಸಾಕ್ತೈತಿ ಮತ್ತು ಶ್ರೇಯಸ್ ಕೂಡ ಓದ್ಕೊಳತ್ತಾನು ಏನೋ ನೋಡತ್ತಾನ ಅವನು ಏನೋ ಡೌಟ್ ಅಂತೇಳಿ ಮೊಬೈಲ್ ಒಳಗೆ ನೋಡತ್ತಿದ್ದ ನಾನು ಶ್ರೇಯಸ್ ಅಷ್ಟೇ ನಮ್ಮ ಮನೆಯವ್ರು ಕೂಡ ಊಟ ಮಾಡ್ಕೊಂಡು ಹೋದರು ಸ್ವಲ್ಪ ನಿದ್ದೆನೂ ಬರತ್ತಿತ್ತು ಬಟ್ ಏನಂದ್ರೆ ನನಗೆ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರೋದೇ ಇಲ್ಲ ಹಂಗಾಗಿ ನಾನು ಮಲ್ಕೊಳ್ಳೋ ಅಭ್ಯಾಸನೂ ಇಟ್ಕೊಂಡಿಲ್ಲ ಸುಮ್ಮನೆ ಯಾಕಿದೆ ಅಂಥೇಳಿ ಮಧ್ಯಾಹ್ನ ಏನಾದರೂ ಕೆಲಸ ಮಾಡ್ಕೋತಿರ್ತೀನಿ ಬರ್ರಿ ಈಗ ನಾನು ಧನಿಯಾ ಪುಡಿ ಮಾಡಬೇಕು ಅದ್ರ ಜೊತೆ ಕಡಲೆಬೇಳೆನ ಹುರಿದು ಮಾದಲಿ ಮಾಡಬೇಕು ನೋಡಬೇಕು ಕಡಲೆಬೇಳೆ ಹುರಿದು ಮನೆಯಾಗ ಮಿಕ್ಸಿ ಒಳಗನ ಪೌಡ್ರ್ ಮಾಡಿ ಮಾದಲಿ ಮಾಡಲು ಅಥವಾ ಹೊರಗಡೆನೆ ಕೊಡಲು ಅಂತ ಯೋಚನೆ ಮಾಡತ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆ ಮನೆ ಆ ಕಡೆ ಈ ಕಡೆ ಎಲ್ಲ ಗಲೀಜಾಗೈತಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೇನೆ ಗಲೀಜಿದ್ರೆ ಮನಸ್ಸು ಒಂಥರ ಅಷ್ಟು ಫ್ರೆಶ್ ಅನಿಸೋದಿಲ್ಲ ಸೊ ಬನ್ನಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಮನೆ ಕ್ಲೀನ್ ಮಾಡಿ ಕೆಲಸ ಮಾಡ್ಕೋತೀನಿ ಒಂದೊಂದೇ ಹಂಗೆ ನೆನ್ನೆ ಕಡಲೆಬೇಳೆ ಏನು ನೆನೆಸಿದ್ನಲ್ಲ ಸಂಕಷ್ಟಿಗಂತ ಇಷ್ಟು ಉಳಿದವು ಸಾಯಂಕಾಲ ಏನಾದರೂ ಚಾಟ್ಸ್ ಮಾಡ್ಬೇಕು ಅಂದ್ಕೊಂಡೆ ನಿಮ್ಮಿಂದ ಕೊಟ್ಟರು ಅಂದ್ರೆ ಅವ್ರಿಗೆ ಅವ್ರ ಟೀಚಿಂಗ್ ಮತ್ತೆ ಅವ್ರು ನೀವು ಕೊಡ್ಬೇಕು ಎಷ್ಟು ಚಲೋ ಆನ್ಲೈನ್ ಎಲ್ಲ ತಗೊಂಡಾರ ಅವ್ರು ಈಗೀಗ ಬಿಟ್ಟಾರ ಮತ್ತೆ ಬಿಟ್ಟಿಲ್ಲ ಏನು ಇಲ್ಲ ಅಕ್ಕ ಈಗ ಬರುವ ಯಾರು ಎಲ್ಲ ಔಟ್ ಟೆಸ್ಟ್ ಇತ್ತು ಆಯ್ತು ರಿವಿಷನ್ ಮಾಡಿಸ್ತಿರ್ತಾರಲ್ಲ ಮಾಡಿಸ್ತಾರೆ ರಿವಿಷನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮಾಡ್ಸತ್ತಾರ ನೀವು ಹೋದಾಗ್ಲು ಹೋಗ್ನಿ ಪಾಪ ಯಾರಾದ್ರೆ ಯಾರು ಇಲ್ಲಿ ಹೋಗ್ರಿ ಅಂತ ಕಳಿಸ್ತಾರ ಹಂಗ ಮೊನ್ನೆ ನಾನು ಶಾಪಿಂಗ್ ಹೋಗಿದ್ನಲ್ಲ ಆವಾಗ ಇದನ್ನ ತಗೊಂಡು ಬಂದೇನೆ ಬಿರಿಯಾನಿ ಆರ್ಟಿಫಿಷಿಯಲ್ ಫ್ಲವರಿಂಗ್ ಏಜೆಂಟ್ ಅಂತೇಳಿ ಇದು ಬಿರಿಯಾನಿ ಎಲ್ಲ ಮಾಡಿದಾಗ ಚಲೋ ಅನಿಸ್ತತಿ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವಳು ಬಿರಿಯಾನಿ ಮಾಡಿದಾಗ ಇದನ್ನು ಸ್ವಲ್ಪ ಹಾಕಿದ್ಲು ಹಂಗಾಗಿ ಒಂಥರ ಘಮ ಚಲೋ ಬರತ್ತಿತ್ತು ಟ್ರೈ ಮಾಡೋಣ ಅಂತ ತಂದೇನಿ ಸೊ
ನನಗೂ ಯಾಕೋ ಚಲೋ ಅನ್ನಿಸ್ತು. ನಾನು ಬಿರಿಯಾನಿ ಎಲ್ಲ ಮಾಡಿದಾಗ ಹಾಕೋನು ಅಂತ ಅನ್ಕೊಂಡೇನಿ. ಮಾರ್ನಿಂಗ್ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ನಿ, ಬಟ್ ಹಾಕೋದು ಮರೆತ್ನಿ. ನೋಡಬೇಕು, ನಾನು ಕೂಡ ಟ್ರೈ ಮಾಡ್ತೇನೆ. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸಿಲ್ವರ್ ಐಟಮ್ ತೊಳ್ಯಕ್ಕೆ ರಿಪೇರಿ ಇದು ಚಲೋ ಇರ್ತೈತಿ. ನನಗೆ ಯಾವ ಚಲೋ ಅನ್ನಿಸ್ತಿರ್ತೈತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ ಅಷ್ಟ. ಒಂದು ವರ್ಷದ ಮೇಲನ ಬಂತು, ಹೋದ ವರ್ಷ ತೊಗೊಂಡಿದ್ದು ಇಲ್ಲಿವರೆಗೂ ಬಂತು. ಒಂದೊಂದು ಡ್ರಾಪ್ ಹಾಕಿ ಸಿಲ್ವರ್ ಐಟಮ್ಸ್ ತೊಳೆದ್ರೆ ಚಲೋ ಅನಿಸ್ತೈತಿ, ಎಲ್ಲ ಕ್ಲೀನ್ ಆಗ್ತವೆ. ಪಳ ಪಳ ಈಗ ತಂದೇವೇನೋ ಅನ್ನೋ ಥರ. ನಮ್ಮ ದೇವ್ರ ಮನೆಯೊಳಗಿಂದ ನೀವು ಲಕ್ಷ್ಮಿ ಮುಖ ನೋಡಿರ್ಬೋದು, ಎಷ್ಟು 10-12 ವರ್ಷ 13 ವರ್ಷ ಆಯ್ತು ತೊಗೊಂಡು, ಇನ್ನೂವರೆಗೂ ಆದರೂ ಈಗ ತಂದೇವೇನೋ ಅನ್ನೋ ಥರ ಆಯ್ತು ಅದು. ಈಗ ಧನಿಯಾ ಪೌಡ್ರ್ ಮಾಡೋಕ್ಕೆ ಧನಿಯಾ ಕಾಳನ್ನ ಹುರ್ಕೊಳತ್ತೇನೆ. 1/2 ಕೆಜಿಯಷ್ಟು ಧನಿಯಾ ಕಾಳದವು, ಅಂದ್ರೆ 1/4 ಕಿಲೋ ಧನಿಯಾ ಕಾಳನ್ನ ಹುರ್ಕೊಳತ್ತೇನೆ. ಲೈಟಾಗಿ ಸಣ್ಣ ಉರಿ ಒಳಗೆ ಹುರ್ಕೋಬೇಕು, ಯಾಕಂದ್ರೆ ಧನಿಯಾ ಕಾಳು ಬೇಗ ಅಂದ್ರೆ ಬೇಗ ಹೊತ್ತೆ ಬಿಡ್ತಾವೆ ಅವು. ಸಣ್ಣ ಉರಿ ಒಳಗೆ ಒಂದು 8 ನಿಮಿಷ ಬೆಚ್ಚಗೆ ಮಾಡ್ಕೊಂಡು ಬಂದಂಗೆ ಬಂದಂಗೆ ನೋಡಿರಿ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಾವೆ. ಆವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕಷ್ಟ. ಕಲರ್ ಚೇಂಜ್ ಆದ್ರಂತೂ ಅದು ಟೇಸ್ಟ್ ಹೋಗಿಬಿಡ್ತೈತಿ, ಹೊತ್ತು ಬಿಡ್ತಾವೆ. ಹಾಗಾಗಿ ಹುರ್ಕೊಂಡಿರೋ ಧನಿಯಾ ಕಾಳನ್ನ ಆರಕ್ಕೆ ಹಾಕ್ಕೊಳತ್ತೇನೆ. ಚೆನ್ನಾಗಿ ಆರಬೇಕೆಲ್ಲ, ತಣ್ಣಗಾಗಬೇಕು ಧನಿಯಾ ಕಾಳು. ಧನಿಯಾ ಕಾಳು ತಣ್ಣಗಾಗುವಷ್ಟೊತ್ತಿಗೆ ನಾನು ಮಾದಲಿ ಮಾಡೋಕ್ಕೆ 1/2 ಕೆಜಿಯಷ್ಟು ಕಡಲೆಬೇಳೆನ ನೋಡಿರಿ ಈ ಥರ ಬೆಚ್ಚಗೆ ಮಾಡತ್ತೀನಿ. ಕಡಲೆಬೇಳೆ ಕೂಡ ಕಲರ್ ಚೇಂಜ್ ಆಗಬಾರ್ದು. ನಾನು 1 ಕೆಜಿಯಷ್ಟು ಕಡಲೆಬೇಳೆ ತೊಗೊಂಡೇನಿ. ಈಗ ಫಸ್ಟ್ ನಾನು 1/2 ಕೆಜಿಯಷ್ಟು ಕಡಲೆಬೇಳೆನ ಹುರ್ಕೊಳತ್ತೇನೆ ನೋಡಿರಿ. ಇಷ್ಟು ಹುರ್ಕೊಂಡ್ರೆ ಸಾಕು, ಕಲರ್ ಚೇಂಜ್ ಆಗಬಾರ್ದು, ಕಡಲೆಬೇಳೆ ಘಮ ಬರಬೇಕಷ್ಟ. ಅದಾದಮೇಲೆ ನೆಕ್ಸ್ಟ್ ಇನ್ನು ಉಳಿದಿರೋ ಕಡಲೆಬೇಳೆನೂ ಕೂಡ ನಾನು ಹುರ್ಕೊಳತ್ತೇನಿ. ಲೈಟಾಗಿ ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಬೇಗ ಕಲರ್ ಚೇಂಜ್ ಆಗಿಬಿಟ್ರೆ ಒಂಥರ ಹೊತ್ತಾವು, ಮತ್ತು ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ. ಹಸಿ ವಾಸನೆ ಹೋಗೋ ಥರ ನಾನು ಚೆನ್ನಾಗೆ ಕಡಲೆಬೇಳೆನ ಹುರ್ಕೊಂಡೇನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಕಡಲೆಬೇಳೆನ ನಾನು ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಹಾಕ್ಕೊಳತ್ತೇನಿ. ತಣ್ಣಗಾಗಬೇಕು ಕಡಲೆಬೇಳೆ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ಅಂದ್ರೆ ಧನಿಯಾ ಕಾಳು ಕೂಡ ಅರೆದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ಚೆನ್ನಾಗೆ ಪೌಡರ್ ಮಾಡ್ಕೋಬೇಕು. ಹೊರಗಡೆ ಪ್ಯಾಕೆಟ್ ಒಳಗೆ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ಹೆಲ್ದಿ ಮತ್ತು ಒಳ್ಳೆ ಘಮಾನೂ ಬರ್ತೈತಿ. ಈಗ ಧನಿಯಾ ಕಾಳನ್ನ ಚೆನ್ನಾಗೆ ನಾನು ಪೌಡರ್ ಮಾಡ್ಕೊಳತ್ತೇನೆ ನೋಡಿರಿ. ಈಗ ಧನಿಯಾ ಪೌಡ್ರ್ ಯಾವ ರೀತಿ ಬಂದೈತೆ ಅಂತ ತೋರ್ಸತ್ತೆ ನಾನು. ಚೆನ್ನಾಗೆ ಪೌಡ್ರ್ ಆಗೈತೆ ನೋಡಿರಿ. ನಾ ಏನು ಇದನ್ನು ಸಾನ್ಸ್ಕೊಳ್ಳೋದಿಲ್ಲ, ಬೇಕು ಅಂದರೆ ನೀವು ಸಾನ್ಸ್ಕೋಬೋದು. ನಾವು ಅಂಗಡಿ ಒಳಗೆ ತಂದ್ರೂ ಹಿಂಗೆ ಇರ್ತೈತಿ ಧನಿಯಾ ಪೌಡ್ರು. ಅದ್ರಾಗ ಮನ್ಯಾಗ ಮಾಡಿರೋದಂದ್ರೆ ಇನ್ನೂ ಘಮ, ಒಳ್ಳೆ ಘಮ ಬರತ್ತಿತ್ತು ಧನಿಯಾ ಪೌಡ್ರು. ನನಗೆ ಹೆಚ್ಚಾಗಿ ಭಾಳ ಯೂಸ್ ಆಗ್ತೈತಿ ಇದು. ಇದನ್ನು ಏನು ಮಾಡ್ತೇನೆ, ಈ ಥರ ಗಾಜಿನ ಡಬ್ಬ್ಯಾಗ ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಬಿಡ್ತೇನೆ. ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ನೀವು ಅಕಸ್ಮಾತ್ ಹೊರಗೆ ಇಟ್ಟರೆ ಗ್ಯಾರಂಟಿ ಹುಳ ಆಗೇ ಆಗ್ತೈತಿ. ಫ್ರಿಜ್ ಒಳಗೆ ಬೇಕಾದ್ರೆ 6-6 ತಿಂಗಳಗಂಟ್ಲೇ ಇಟ್ಕೋಬೋದು. ಇಷ್ಟು ಧನಿಯಾ ಪೌಡ್ರ್ ನನಗೆ ಹೆಚ್ಚು ಕಮ್ಮಿ ಒಂದು 4 ತಿಂಗಳ ಮೇಲೆ ಬರ್ತೈತಿ. ಅದ್ರ ಜೋಡಿ ಮಸಾಲೆ ಪೌಡ್ರೂ ಹಂಗೆ ಇಟ್ಟಿರ್ತೇನೆ ನಾನು. ಗರಂ ಮಸಾಲೆ ಆಗಲಿ, ಕಸೂರಿ ಮೇತಿ ಆಗಲಿ, ಈ ಥರ ಫ್ರಿಜ್ ಒಳಗೆ ಇಟ್ಬಿಟ್ಟಿರ್ತೇನೆ. ಮತ್ತು ಹಾಲಿನ ಕೆನಿ ಒಂದು ವಾರ ಆಗಿತ್ತು, ಒಂದು ಡಬ್ಬ ಆಯ್ತು ನೋಡಿರಿ, ತುಂಬೈತಿ. ಇನ್ನು ಇದನ್ನು ಮಾಡ್ಬೇಕು ನಾನು ಬೆಣ್ಣೆ. ಮತ್ತು ಬೆಳಿಗ್ಗೆ ಹಾಲು ಕಾಸಿದ ತಕ್ಷಣ ನಾನು ಫ್ರಿಜ್ ಒಳಗೆ ಇಟ್ಟಿರ್ತೇನೆ. ಫ್ರಿಜ್ ಒಳಗೆ ಇಟ್ಟರೆ ನೋಡಿರಿ ಯಾವ ರೀತಿ ಕೆನಿ ಬರ್ತೈತೆ ಅಂತ ನಿಮ್ಗೆ ತೋರಿಸತ್ತೇನಿ. ಅದನ್ನು ಹೊರಗೆ ಇಟ್ಟರೆ ಅಷ್ಟು ದಪ್ಪ ಬರಂಗಿಲ್ಲ ಕೆನಿ, ನೀರು ನೀರು ಥರ ಬರ್ತೈತೆ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ. ಸೊ ಡೈಲಿ ನಾನು ಇದೇ ಥರ ಹಾಲು ಕಾಸಿದ ತಕ್ಷಣ ಫ್ರಿಜ್ ಒಳಗೆ ಇಟ್ಟಿರ್ತೇನೆ. ಒಂದು ಬಾಟ್ಲ್ ತುಂಬೈತೀಗ, ಒಂದು ಸ್ವಲ್ಪ ಮೊಸರು ಹಾಕಿ ಹೆಪ್ಪಿಗೆ ಇಡ್ತೇನೆ. ನಾಳೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಕರೆಕ್ಟಾಗಿ ಬೆಣ್ಣೆ ಅದಕ್ಕೆ ಬರ್ತೈತಿ. ವಾರಕ್ಕೊಮ್ಮೆ 1/4 ಕಿಲೋ ಅಷ್ಟು ಬೆಣ್ಣೆ ಅಂತೂ ಬಂದ ಬಿಟ್ಟಿರ್ತೈತಿ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಲೈಟಾಗಿ ಕ್ಯಾಪ್ ಕ್ಲೋಸ್ ಮಾಡಿಬಿಡ್ತೇನೆ, ಯಾಕಂದ್ರೆ ಆಲ್ರೆಡಿ ತುಂಬೇ ಬಿಟ್ಟೈತೆ ಅದಕ್ಕೆ. ನೀ ಹಂಗೆ ಸಂಜೆ 5:30 ಆಗಿತ್ತು, ವಾಕ್ ಹೊಂಟಿದ್ನಿ. ಮತ್ತೇನಂದ್ರೆ ಒಂದೊಂದು ಸಾರಿ ನನಗೆ 6 ಗಂಟೆ ಆಗ್ತೈತಿ, ಒಮ್ಮೆ ಪೋನೆ 6 ಆಕತಿ, ಹಿಂಗೆ ಆಗ್ತಿರ್ತೈತಿ. 5:30 ಮುಂದಂತೂ ನಾನು ಹೋಗೇ ಹೋಗ್ತೇನೆ, 5 ಗಂಟೆಗಂತೂ ಆಗೋದಿಲ್ಲ ಅಷ್ಟು ಬೇಗ. ಮತ್ತು ಸ್ವಲ್ಪ ಬಿಸಿಲೂ ಇರ್ತೈತಿ. ವಾಕ್ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ನಿಮಗೂ ಕೂಡ ತುಂಬ ಒಳ್ಳೇದು ವಾಕು, ಯಾಕಂದ್ರೆ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಮನ್ಯಾಗ ಕೆಲಸ ಆಗ್ತೈತಿ, ಏನು ಮಾಡೋದು ವಾಕ್ ಬೇಡಪ್ಪ ಅಂತ ಬಿಟ್ಬಿಡ್ತಾರೆ. ಬಟ್ ಮನ್ಯಾಗಿನ ಕೆಲಸನ ಬೇರೆ, ವಾಕ ಬೇರೆ. ನೀವು ಎಷ್ಟೇ ಕೆಲಸ ಮಾಡಿದರೂ ಅದು ವಾಕ್ ಆಗೋದಿಲ್ಲ. ಮಿನಿಮಮ್ ಒಂದು 20-30 ನಿಮಿಷ ಅಂತೂ ಡೈಲಿ ವಾಕ್ ಮಾಡಿದರೆ ನಿಮ್ಮ ಹೆಲ್ತ್ಗೂ ಒಳ್ಳೆಯದು. ಮನೆಗೋಸ್ಕರ ಇಷ್ಟು ಕೆಲಸ ಮಾಡ್ತೀವಿ ಅಂದರೆ ನಮಗೋಸ್ಕರ ಒಂದು ಸ್ವಲ್ಪ ಆದರೂ ಟೈಮ್ ಇಟ್ಕೊಳ್ಳೇಬೇಕು. ನಮ್ಮ ಆರೋಗ್ಯ ಸರಿ ಇದ್ರೆ ಮನೆ ಆರೋಗ್ಯ ಸರಿ ಇದ್ದಂಗೆ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ 8:30. ನಾನು ವಾಕ್ ಹೋಗಿ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಟೀ ಮಾಡಿಕೊಟ್ಟು ಸ್ವಲ್ಪ ಕಿಚನಲ್ಲೆಲ್ಲ ಪಾತ್ರೆ ತೊಳೆದಿದ್ದು ಹಂಗೆ ಇತ್ತು, ಎಲ್ಲ ಜೋಡಿಸಿಟ್ನಿ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಚಿಂಟು ಇಲ್ಲೇ ಅದ ನೋಡ್ರಿ,
ಫುಲ್ ಪ್ಯಾಕ್ ಆಗ್ಯಾನು. ಏನಂದ್ರೆ ಚಳಿ ಈಗ ಒಂದು ಲಾಸ್ಟ್ ಇಯರು ಅದ್ರ ಹಿಂದಿನ ಲಾಸ್ಟ್ ಇಯರ್ ಏನು ಅಷ್ಟೊಂದು ನಂಗೆ ಚಳಿ ಅನಿಸಲಿಲ್ಲ, ಈ ವರ್ಷ ಯಾಕೋ ಸ್ವಲ್ಪ ಚಳಿ ಜಾಸ್ತಿನೇ ಅನ್ಸಕತ್ಬಿಟ್ಟತಿ. ಈಗ ಈ ಕಾಲು ಕೆಳಗಿಟ್ರೂ ಒಂಥರ ಐಸ್ ಮೇಲೆ ಇಟ್ಟವೇನೋ ಅನ್ನೋ ಥರ ಅನ್ಸಕತ್ಬಿಟ್ಟತಿ. ಮತ್ತು ಅದ್ರಾಗೂ ಗ್ರ್ಯಾನೈಟ್ ಇದ್ದ ಅವ್ರ ಮನೆಯಾಗಂತೂ ಮುಗೀತು, ಅಷ್ಟು ಚಳಿ ಇರ್ತೈತಿ. ಹಂಗೆ ಬಟ್ಟೆನು ಮಡಚ್ಕೊಂತ ಕೂತ್ಕೊಂಡಿದ್ದೆ. ಕೆಲವೊಮ್ಮೆ ಮಧ್ಯಾಹ್ನ ಮಡಚಿಟ್ಟಿರ್ತೇನೆ, ಕೆಲವೊಮ್ಮೆ ಆಗುತ್ತೆ, ಒಂದೊಂದು ಸಲ ಆಗೋದೇ ಇಲ್ಲ. ಮಧ್ಯಾಹ್ನ ಮಡಿಸ್ಲಿಕ್ಕಂದ್ರೆ ಈ ಥರ ಆಗಿಬಿಡ್ತೈತೆ ಅದು. ನಾನು ವಾಕಿಂಗ್ ಹೋಗಿ ಬಂದಮೇಲೆ ಅಂತೂ ಆಗೋದೇ ಇಲ್ಲ, ವಾಕಿಂಗಿಂದ ಮುಂಚೆ ಮಡಿಸ್ಬಿಟ್ರೆ ಬೇಗ ಬೇಗ ಆಗಿರ್ತೈತಿ. ಸಪ್ರೇಟ್ ಸಪ್ರೇಟಾಗಿ ಮಡಚಿ ಇಡತ್ತಿದ್ನಿ. ಕಡ್ಲಿಬೇಳೆ ಫುಲ್ ನುಣ್ಣಗೆ ಹಿಟ್ಟಾಗಬಾರ್ದು, ಸ್ವಲ್ಪ ಕೈಗೆ ತರಿತರಿಯಾಗಿ ದಪ್ಪಗೆ ಇರಬೇಕು, ಆ ಥರ ಹಿಟ್ಟು ಹಾಕ್ಸ್ಕೊಂಬ ಅಂದಿದ್ರು. ಸೊ ನಮ್ಮ ಮನೆಯವ್ರು ಹೇಳಿದ್ದು ಈಗ ಜಸ್ಟ್ ಹಾಕ್ಸ್ಕೊಂಬಂದ್ರೆ ಹಿಟ್ಟವರು. ನಮ್ಮ ಮಮ್ಮಿ ಹೇಳಿದ್ರು ಇದನ್ನು ನೀನು ಅಷ್ಟೆಲ್ಲ ಗದ್ದಲ ಮಾಡೋಕೆ ಆಗೋದಿಲ್ಲ ಮಾದಲಿ ಮಾಡೋಕ್ಕೆ, ಅವರು ಬೇರೆ ಬೇರೆ ಎಲ್ಲ ಕಾಳೆಲ್ಲ ಮಿಕ್ಸ್ ಮಾಡಿ ಹಾಕ್ಸ್ಕೊಂಬರ್ತಾರೆ, ಅಷ್ಟೆಲ್ಲ ನಿನಗೆ ಆಗೋದಿಲ್ಲ. ಜಸ್ಟ್ 1 ಕೆಜಿ ಕಡ್ಲಿಬೇಳೆ ಲೈಟಾಗಿ ಹುರಿದು ಹಾಕ್ಸ್ಕೊಂಬಂದಿದ್ರು. ಇನ್ನೇನು ಮತ್ತೊಂದು 2-3 ದಿವಸ ಅಷ್ಟೇ ಉಳಿತಲ್ಲ ಸಂಕ್ರಾಂತಿ, ಹಾಗಾಗಿ ಇನ್ನು ನಾಳೆನ ಪ್ರಿಪೇರ್ ಮಾಡಿಟ್ರೆ ಟೆನ್ಷನ್ ಇರೋದಿಲ್ಲ. ನಾಳೆ ಮಧ್ಯಾಹ್ನ ಅದೇ ಪ್ರೋಗ್ರಾಮು, ಮಾದಲಿ ಮಾಡೋದನ್ನು ನಾನು ಫಸ್ಟ್ ಟೈಮ್ ಮಾಡತ್ತೇನೆ. ಇದುವರೆಗೂ ನಾನು ಮಾದಲಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನನಗಂತೂ ಮಾದಲಿ ಅಂದ್ರೆ ಭಾಳ ಇಷ್ಟ. ನಾನು ಸ್ಕೂಲ್ಗೆಲ್ಲ ಹೋಗಿ ಬಂದಮೇಲೆ ಫಸ್ಟ್ ಅದೇ ಕೆಲಸ ಮಾಡ್ತಿದ್ದೆ. ಬಂದ ತಕ್ಷಣ ಏನು ಮಾಡ್ತಿರ್ಲಿಲ್ಲ, ನಾನು ಫಸ್ಟ್ ಮಾದಲಿ ಮತ್ತು ಹಾಲು ತುಪ್ಪ ಹಾಕ್ಕೊಂಡು ತಿಂದನ ಮುಂದಿನ ಕೆಲಸ. ಅಷ್ಟು ಇಷ್ಟ ನನಗೆ ಮಾದಲಿ. ಅವ್ರು ಮಾಡೋದೇ ಬೇರೆ ಮೆಥಡು, ಬೆಲ್ಲ ಹಾಕಿ ಮಾಡ್ತಾರೆ ಅವ್ರ ಮೇಲೆ ನಮ್ಮ ಮನೆಯೊಳಗೆ ಮಮ್ಮಿ ಎಲ್ಲ. ನಾನು ಸಕ್ಕರೆ ಹಾಕಿ ಮಾಡತ್ತೇನೆ ನಾಳೆ, ನೋಡಬೇಕು ಎಲ್ಲ ಕೇಳ್ಕೊಂಡೇನೆ ಯಾವ ರೀತಿ ಮಾಡೋದಂತ ಮೆಥಡು ಹೆಂಗೆ ಹೆಂಗೆ ಬರ್ತೈತೋ ಫೈನಲ್ ಆಗಿ ಗೊತ್ತಾಗ್ತೈತಿ. ಮತ್ತು ಸಂಕ್ರಾಂತಿಗೆ ಮಾದಲಿ ಇಲ್ಲ ಅದು ಅದು ಸಂಕ್ರಾಂತಿನ ಅನ್ಸ್ಕೊಳ್ಳೋದಿಲ್ಲ. ಸಜ್ಜಿ ರೊಟ್ಟಿ ಮಾದಲಿ ಎಲ್ಲ ಕೆಲವೊಂದು ಕಡೆ ಮಾದಲಿ ಗೊತ್ತಿರೋದಿಲ್ಲ, ಇವರೇನಪ್ಪ ಮಾದಲಿ ಮಾದಲಿ ಅನ್ನೋ ಥರ ನಿಮ್ಗೆ ಅನ್ಸತ್ತಿರ್ಬೋದು. ಈಗ ಕೆಲವೊಂದು ಕಡೆ ಈಗ ಸಂಕ್ರಾಂತಿ ಪೊಂಗಲ್ ಮಾಡ್ತಾರೋ ಆ ಥರ. ನಾವು ಉತ್ತರ ಕರ್ನಾಟಕದಾಗ ಸಂಕ್ರಾಂತಿಗೆ ಮಾದಲಿ ಇಲ್ಲ, ಯಾರೂ ಸಂಕ್ರಾಂತಿ ಹಬ್ಬನ ಆಚರಿಸಂಗಿಲ್ಲ. ಇವತ್ತು ಮಧ್ಯಾಹ್ನದಿಂದ ಕೆಲಸ ಮಾಡತ್ತೇನೆ, ಕೆಲಸನ ಮುಗಿವಲ್ತು. ಎಲ್ಲ ಹೆಣ್ಮಕ್ಳದ್ದು ಹಿಂಗೆ ಅಂತ ಅನ್ಕೋತೇನೆ, ಯಾಕಂದ್ರೆ ಹೌಸ್ ವೈಫು ಮನೆಯಾಗಿರ್ತಾರಂತ ಅನ್ನೋದು ಅಷ್ಟೇ ಆಗ್ತೈತಿ. ಬಟ್ ನನಗನ್ನಿಸ್ತೈತೆ ಒಮ್ಮೆ ಹೊರಗಡೆ ಜಾಬ್ ಹೋಗೋದನ್ನು ಚಲೋ ಅಂಥೇಳಿ. ಯಾಕಂದ್ರೆ ಮನೆಯಾಗಿರ್ತೇವಂದ್ರೆ ಅದೇನು ಬೆಳಗಿನ ಕೆಲಸ, ಮಧ್ಯಾಹ್ನದ ಕೆಲಸ, ಸಂಜೆ ಕೆಲಸ, ಹಂಗೆ ಕಂಟಿನ್ಯೂ ಇದ್ದೇ ಇರ್ತೈತಿ. ಜಾಬ್ಗೆ ಹೋಗಿ ಬಂದ್ರೆ ಕೆಲಸ ಮುಗೀತಪ್ಪ ಅನ್ನೋಂಗಾದ್ರೂ ಇರ್ತೈತಿ. ನನಗೆ ಅದು ಭಾಳ ಯೋಚನೆ ಮಾಡಿರ್ತೇನೆ ನಾನು. ಮತ್ತು ಅದ್ರ ಜೋಡಿ ಏನಂದ್ರೆ ಮದುವೆಕ್ಕಿಂತ ಮುಂಚೆ ಆ ಲೈಫ್ ಭಾಳ ನಾನು ಮಿಸ್ ಮಾಡ್ಕೋತೇನೆ. ಈ ಥರ ಮಕ್ಕಳ ಜವಾಬ್ದಾರಿ ಇರೋದಿಲ್ಲ, ಅಡುಗೆ ಮಾಡಬೇಕನ್ನೋ ಜವಾಬ್ದಾರಿ ಇರೋದಿಲ್ಲ, ಆರಾಮಾಗಿ ತಿನ್ನೋದು ಓದ್ಕೊಳ್ಳೋದು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಯಾರ್ಯಾರೆಲ್ಲ ಆ ಲೈಫ್ನ ಮಿಸ್ ಮಾಡ್ಕೊಳ್ತಿರ್ತೀರಲ್ಲ ನನಗೊಂದು ಕಮೆಂಟ್ ಮಾಡಿರಿ. ಹಾಗೆ ಊಟಕ್ಕೆ ಮಧ್ಯಾಹ್ನ ಚಪಾತಿ ಎಲ್ಲ ಮಾಡಿದ್ನಿ, ಖಾಲಿ ಆಗೈತಿ. ಈಗ ಜಸ್ಟ್ ಏನು ಮಾಡತ್ತೇನೆ ಅಂದ್ರೆ ಇಡ್ಲಿ ಹಿಟ್ಟಿತ್ತು, ಎಲ್ರಿಗೂ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ಹಾಕಿಕೊಡತ್ತಿದ್ನಿ. ಚಟ್ನಿನೂ ಅಷ್ಟು ಕಷ್ಟ ಮಾಡೇನಿ, ಸ್ವಲ್ಪ ಕಮ್ಮಿ ಆದರೂ ನಡೀತೈತಿ, ಜಾಸ್ತಿಯಾಗಿ ಉಳಿಯೋದು ಬೇಡ ಅಂಥೇಳಿ ಅಷ್ಟು ಕಷ್ಟ ಮಾಡೇನಿ. ಲಾಸ್ಟ್ ಒಂದು ಚೂರೇ ಚೂರು ನನಗೆ ಎಷ್ಟು ಬೇಕೋ ಅಷ್ಟೇ ಉಳಿದೈತೆ ಚಟ್ನಿ, ಮತ್ತು ಇಡ್ಲಿನೂ ಅಷ್ಟೇ ಕರೆಕ್ಟಾಗಿ ಅದು, ಒಂದು ಇಡ್ಲಿನೂ ಎಕ್ಸ್ಟ್ರಾ ಉಳಿಲಿಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.